ಇವಾಗ ದೊಡ್ಡ ಪ್ರತಿಮೆ ಮಾಡೋ ಜವಾಬ್ದಾರಿ ನಿಮ್ಮ ಮೇಲಿತ್ತು, ಹೆಂಗ್ ಶುರು ಮಾಡಿದ್ರಿ, ಯಾವ ಶಿಲೆ ಬಳಸ್ಕೊಂಡ್ರಿ, ಶಿಲೆ ಆಯ್ಕೆ ನಿಮ್ದೇ ಆಗಿತ್ತಾ ಅಥವಾ? ಇಲ್ಲ, ನಾವು ಶಿಲೆದು ಫಸ್ಟ್ ಸ್ಯಾಂಪಲ್ಸ್ ನ ಕಳಿಸ್ತೀವಿ ಅವ್ರಿಗೆ, ನಮ್ಮ ಸೆಂಟ್ರಲ್ ಗವರ್ಮೆಂಟ್ಗೆ. ಅಲ್ಲಿ ಅಲ್ಲಿ ವೆದರ್ ತುಂಬಾ ಆರ್ಚ್ ಇರೋದ್ರಿಂದ ನಮಗೆ ಯಾವ್ದು ರಿಯಾಕ್ಟ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಸ್ಟೋನ್ಸ್ ಯಾವ ಅಷ್ಟು ರಿಯಾಕ್ಟ್ ಮಾಡಲ್ಲ ವೆದರ್ಗೆ. ಜೊತೆಗೆ ನಮ್ಮ ದಕ್ಷಿಣ ಭಾರತದ ಕಡೆ ಯೂಸ್ ಮಾಡೋ ಕೃಷ್ಣಶಿಲೆನ ನಾವು ಬಳಸೋಣ ಅಂತ ನಾವು ತೀರ್ಮಾನ ತಗೊಂಡು ಇದನ್ನ ಕಳಿಸಿದ್ದೆ ಸ್ಯಾಂಪಲ್ಸ್. ಕೃಷ್ಣಶಿಲೆ ವಿಶೇಷತೆ ತಿಳಿಸಬಹುದಾ? ಸೊ ಕೃಷ್ಣಶಿಲೆ ಅಂದ್ರೆ ಅದು ನಮಗೆ ಬಿಸಿಲು, ಗಾಳಿ, ಮಳೆ, ಬೆಂಕಿ, ನಮ್ಮ ಹವಾಗುಣಕ್ಕೆ ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ. ಅದರಲ್ಲಿ ಪೋರಸ್, ಮೈಕಾ ಕಂಟೆಂಟ್ ಕಮ್ಮಿ ಇರುತ್ತೆ, ತುಂಬಾ ಕಮ್ಮಿ ಇರೋದ್ರಿಂದ ನಿಮಗೆ ಯಾವಾಗ ಮಾಯಿಶ್ಚರ್, ವೆದರ್ ಎಲ್ಲ ಒಳಗೆ ಹೋಗಲ್ಲ ಕಲ್ಲೊಳಗೆ, ಅದು ನಿಮಗೆ ಅದು ಹಾಗೆ ಅದರ ಸ್ಟೇಟಸ್ ನ ಕಾಪಾಡ್ಕೊಳ್ಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.